राज्य नम प्रकोष्ठ समावेश प्रकोष्ठ कार्यकर्तर इवत तुमकूर सेरिसिदारे ಬೆಳಗಿಂದ ಸಂಜೆವರೆಗೆ ಆ ಕಾರ್ಯಕ್ರಮ ನಡೀತದೆ ಅದರಲ್ಲಿ ಭಾಗವಹಿಸಲಿಕ್ಕೋಸ್ಕರ ಬಂದೆ ಯತ್ನಾಳ್ ಅವರ ಹೇಳಿಕೆ ಒಂದು ದಿನಕ್ಕೊಂದು ರೂಪ ಬೇರೆ ಬೇರೆಯವರು ತಮಗೆ ಹೇಗೆ ಬೇಕೋ ಆ ರೀತಿ ಬಳಸ್ಕೊಳ್ತಾ ಇದ್ದಾರೆ ಪಕ್ಷಕ್ಕೆ ನಿಜವಾಗ್ಲೂ ಕೂಡ ಇದು ಮುಜುಗರ ತರುವಂಥ ವಿಚಾರ ಹೌದಲ್ಲ ಯತ್ನಾಳ್ ಯಾವ ಭಾವನೆಯಿಂದ ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತು ಅವರ ವಿವರಣೆಯನ್ನು ಕೇಳ್ತೇನೆ ಎರಡನೇದು ಈಗಾಗಲೇ ನಮ್ಮ ರಾಜ್ಯದ ಶಿಸ್ತು ಸಮಿತಿಯಿಂದ ಇಡೀ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ವರದಿಯನ್ನು ಕೇಂದ್ರದ ಶಿಸ್ತು ಸಮಿತಿಗೆ ಕಳಿಸಿದ್ದೇವೆ ನಮ್ಮ ಪರಿಪೂರ್ಣವಾಗಿ ಇವರಲ್ಲಿ ವಿವರಣೆಯನ್ನು ಕೇಳಿಕೊಂಡು ಮುಂದಿನ ತೀರ್ಮಾನವನ್ನು ಇವತ್ತು ಈಗಾಗಲೇ ನಾವು ಅಲ್ಲಿರತಕ್ಕಂಥ ಮಾಹಿತಿಗಳನ್ನು ಕೇಂದ್ರದ ಶಿಸ್ತು ಸಮಿತಿಗೆ ಕಳಿಸಿದೆ ಅವರು ಇನ್ನು ಅದನ್ನು ವಿವರಣೆಯನ್ನು ಕೇಳ್ತಾರೆ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೊಡ್ಡವರು ಸಣ್ಣವರು ಪ್ರಶ್ನೆ ಇಲ್ಲ ಇಲ್ಲಿ ನಾಯಕತ್ವ ಅನ್ನುವಂಥದ್ದು ಇಲ್ಲ ಎಲ್ಲ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥದ್ದು ಎರಡನೇದು ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸಾಂವಿಧಾನಿಕವಾಗಿರ್ತಕ್ಕಂಥ ಇತಿಮಿತಿ ಒಳಗೆ ಇರತಕ್ಕಂಥದ್ದು ಎರಡು ಬಾರಿ ಈಗಾಗಲೇ ಅವರಿಗೆ ನೋಟಿಸ್ನ ವಿವರಣೆಯನ್ನು ಕೇಳಿದ್ದೇವೆ ಹಿಂದಿನ ಘಟನೆಗಳು ನಡೆದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಬಾರಿ ಅವರ ಆರೋಪಗಳೇನಿದೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳೇನಿದೆ ಇದೆಲ್ಲವನ್ನು ನಾವು ಕೇಂದ್ರದ ಸಮಿತಿ ಕಳಿಸಿಕೊಟ್ಟಿದ್ದೆ ಕೇಂದ್ರ ಸಮಿತಿ ಅದರ ಪೂರ್ಣ ವಿವರಣೆ ತಗೊಳ್ತು ಮತ್ತು ಅವರು ಇವತ್ತು ನಾವು ಕಳಿಸಿದ್ದೇವೆ ಹಿಂದೆ ಎರಡು ಸಾರಿ ಕೊಟ್ಟಾಗಲೂ ಅದಕ್ಕೆ ಅವರಿಂದಾಗಿರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದೆಲ್ಲವನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಕೃಷ್ಣ ಅವರು ಹೇಳಿರೋದು ವಿಷಯ ಏನು ಸತ್ಯನಾ ನಿಮ್ಮ ರಾಜಕೀಯ ಜೀವನದಲ್ಲಿ ನೋಡಿ ಅವರು ಒಟ್ಟು ಮಾತನಾಡಿದ್ದಾರೆ ಅದನ್ನು ಗಮನಿಸಿ ಬಿಜೆಪಿಲಿ ಅದರಲ್ಲಿ ಸೋನಿಯಾ ಗಾಂಧಿ ಬಗ್ಗೆ ಹೇಳಿದ್ದಾರೆ ಇನ್ನೊಬ್ಬರ ಬಗ್ಗೆ ಹೇಳಿದ್ದಾರೆ ಒಟ್ಟು ರಾಜಕೀಯದ ವ್ಯವಸ್ಥೆ ಅಂತ ಹೇಳಿದ್ದಾರೆ ಅದು ಅವರ ಭಾವನೆ ಇರ್ಬೋದು ಎಲ್ಲೋ ಆ ರೀತಿಯ ಘಟನೆಗಳು ನಡೆಯುವಂಥದ್ದಿಲ್ಲ ನಡೆಯುವಂಥದ್ದಿಲ್ಲ ನಮ್ಮ ಪಾರ್ಟಿಯಲ್ಲಂತೂ ಇಲ್ಲ ಗಂಡಂಗಿಲ್ಲ ಯಾವುದು ಎಲ್ಲೂ ಇಲ್ಲ ಎರಡನೇದು ಅವರು ಬೇರೆ ಇಂಡಿಪೆಂಡೆಂಟ್ ಆಗಿದ್ದರು ಹಿಂದೆ ಪಾರ್ಟಿಗೆ ಕರ್ಕೊಂಡ್ರು ಯಡಿಯೂರಪ್ಪನವರು ಎಲ್ಲರೂ ಸೇರಿ ಸೀಟ್ ಕೊಟ್ಟಿದೆ ಅವರಿಗೆ ಎಲ್ಲಿ ವ್ಯವಹಾರ ನಡೆದಿದೆ ಹಿಂದೆ ಕೇಂದ್ರದ ಮಂತ್ರಿ ಆಗಿದ್ರು ಎಲ್ಲಿ ವ್ಯವಹಾರ ನಡೆದಿದೆ ಅದೇ ರೀತಿ ಆ ನಂತರ ಯಡಿಯೂರಪ್ಪ ಮುಖ್ಯ ಅವರು ಬೇರೆ ಪಾರ್ಟಿಯಲ್ಲಿದ್ದವರು ಇಂಡಿಪೆಂಡೆಂಟ್ ಇದ್ದವರು ಬಿಜೆಪಿ ತಗೊಂಡಿದೆ ಶಾಸಕ ಇವತ್ತು ಅವರು ಪಾರ್ಟಿ ಅಂತ ಹೇಳಲಿಲ್ಲ ಟೋಟಲ್ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ಪೂರ್ಣವಾಗಿ ಅವ್ರಿಗೆ ಅವರ ಭಾವನೆಯಲ್ಲಿ ಏನಿದೆ ಅನ್ನುವಂಥದ್ದು ಅವರ ವಿವರಣೆ ಆಫರ್ ಮಾಡಿದ್ರಂತ ಸರ್ ಅವ್ರಿಗೆ 2,000 ಕೋಟಿ ತಗೊಂಡ್ ಬನ್ನಿ ನಾನು ಅಮಿತ್ ಶಾಗೆ ನಾವು ಭೇಟಿ ಮಾಡಿಸ್ತೀವಿ ಈ ವಿವರಣೆಯನ್ನು ಮೇಲ್ನವ್ರು ಕೇಳ್ತಾರೆ ಅದನ್ನು ಸ್ಪಷ್ಟಪಡಿಸ್ಲಿ ಅವರು ಇಲ್ಲಿ ಉತ್ತರ ಸಿಗುತ್ತೆ